ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ದೃಶ್ಯದಲ್ಲಿ ನೀವೊಂದು ಚಿಕ್ಕದಾಗಿರುವಂತಹ ಮನೆಯನ್ನ ನೋಡ್ತಾ ಇದ್ದೀರಿ. ಈ ಮನೆಯಲ್ಲಿ ಹೆಚ್ಚು ಕಡಿಮೆ 7-8 ಮಂದಿ ವಾಸ ಮಾಡ್ತಾ ಇದ್ದಾರೆ. ಮನೆಯನ್ನ ನೋಡ್ತಾ ಇದ್ದಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ತುಂಬಾ ಹಳೆಯ ಮನೆ ಅಂತ. ಈ ಮನೆ ಬೇರಾರದ್ದು ಅಲ್ಲ, ಸದ್ಯ ಕ್ರಿಕೆಟ್ ಲೋಕದ ಸೆನ್ಸೇಷನ್ ಅಂತ ಕರೆಸ್ಕೊಳ್ತಿರುವಂತ ರಿಂಕು ಸಿಂಗ್ ಅವರ ಮನೆ. ಹೌದು, ಸದ್ಯ ರಿಂಕು ಸಿಂಗ್ ಅಂತ ಇದ್ದ ಹಾಗೆ ಎಲ್ಲರೂ ಕೂಡ ಕಣ್ಣರಳಿಸಿ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲರ ಬಾಯಲ್ಲೂ ಕೂಡ ರಿಂಕು ಸಿಂಗ್ ಹೆಸರು ನಲಿದಾಡ್ತಾ ಇದೆ. ಅದಕ್ಕೆ ಕಾರಣ, ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಸೋಲುವಂತ ಪಂದ್ಯವನ್ನ ಗೆಲುವಿನ ತಕ್ಕಡೆಗೆ ತಗೊಂಡು ಹೋಗ್ತಾರೆ. ಕೊನೆಯ ಓವರ್ನಲ್ಲಿ 29 ರನ್ ಬೇಕು ಅಂದಾಗ ಕೋಲ್ಕತ್ತಾ ನೈಟ್ ರೈಡರ್ಸ್ ನ ಅಭಿಮಾನಿಗಳು ಟಿವಿ ಆಫ್ ಮಾಡ್ಕೊಂಡು ಹೋಗಿದ್ರು. ಅದಾದ ಬಳಿಕ ಬಂದಂತವರಿಗೆ ಶಾಕ್ ಆಗಿತ್ತು. ಕಾರಣ, ರಿಂಕು ಸಿಂಗ್ ಪಂದ್ಯದ ಚಹರಿಯನ್ನೇ ಬದಲಿಸಿಬಿಟ್ರು, ಪಂದ್ಯವನ್ನ ಗೆಲ್ಲಿಸಿಕೊಟ್ರು. ಕೊನೆಯ ಓವರ್ ನಲ್ಲಿ ಬರೋಬ್ಬರಿ 5 ಸಿಕ್ಸರ್ ಗಳನ್ನ ಸಿಡಿಸಿ ಪಂದ್ಯವನ್ನ ಗೆಲ್ಲಿಸಿಕೊಡ್ತಾರೆ. ಈ ಕಾರಣಕ್ಕಾಗಿ ಸದ್ಯ ರಿಂಕು ಸಿಂಗ್ ಹೆಸರು ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಸೋತೇ ಹೋಗಿದ್ದಂತ ಮ್ಯಾಚ್ ಅನ್ನ ಗೆಲುವಿನ ಕಡೆಗೆ ಕರ್ಕೊಂಡು ಬರೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅದು ಕೂಡ ಕೊನೆಯ ಓವರ್ ನಲ್ಲಿ 5 ಸಿಕ್ಸರ್ ಅನ್ನ ಸಿಡಿಸೋದು ಅಂದ್ರೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದಕ್ಕೊಂದು ಸಲಾಂ ಹೇಳಲೇಬೇಕು. ನಾನೀಗ ಹೇಳೋದಿಕ್ಕೆ ಹೊರಟಿರುವಂತ ವಿಚಾರ ಏನಪ್ಪ ಅಂದ್ರೆ, ರಿಂಕು ಸಿಂಗ್ ಮನೆಯನ್ನ ನೋಡ್ತಿದ್ದಾಗಲೇ ನಿಮಗೆ ರಿಂಕು ಸಿಂಗ್ ಹಿನ್ನೆಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಿಂಕು ಸಿಂಗ್ ಶ್ರೀಮಂತ ಕುಟುಂಬದಿಂದ ಬಂದಿದ್ದು ಅಲ್ವೇ ಅಲ್ಲ, ರಿಂಕು ಸಿಂಗ್ ಬಂದಿದ್ದು ಸಾಮಾನ್ಯ ಕುಟುಂಬದಲ್ಲಿ. ನಾನು ಯಾಕೆ ಈ ಸ್ಟೋರಿಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ರಿಂಕು ಸಿಂಗ್ ಬದುಕಿನ ಕತೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯನ್ನ ತುಂಬುತ್ತೆ. ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗುವಂತ ಸ್ಟೋರಿ ರಿಂಕು ಸಿಂಗ್ ಅವರದ್ದು. ರಿಂಕು ಸಿಂಗ್ ಬದುಕಿನ ಕಥೆಯನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ರಿಂಕು ಸಿಂಗ್ ಹುಟ್ಟಿದ್ದು ಉತ್ತರ ಪ್ರದೇಶದ ಅಲಿಗಢ್ ನಲ್ಲಿ. 1997 ಜನಿಸ್ತಾರೆ. ಆ ಪ್ರಕಾರವಾಗಿ 25-26 ವಯಸ್ಸಿನ ಆಸುಪಾಸು ರಿಂಕು ಸಿಂಗ್. ಅವರ ತಂದೆ ಗ್ಯಾಸ್ ಸಿಲಿಂಡರ್ ವಿತರಣೆಯ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಮನೆ ಮನೆಗೆ ಹೋಗಿ ಗ್ಯಾಸ್ ಸಿಲಿಂಡರ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಲ್ಲ, ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ರಿಂಕು ಸಿಂಗ್ ಅವರ ತಂದೆಗೆ 5 ಜನ ಮಕ್ಕಳು. ಹೀಗಾಗಿ ಆ ಕುಟುಂಬವನ್ನ ಸಲಹೋದಿಕ್ಕೆ ಅವರ ತಂದೆ ಬಹಳ ಕಷ್ಟಪಡ್ತಾ ಇದ್ರು. ಈ ಕಾರಣಕ್ಕಾಗಿ ರಿಂಕು ಸಿಂಗ್ ಅಣ್ಣ ಒಂದ್ ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ಅವರ ತಂದೆಗೆ ಹೆಗಲು ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅವರು ರಿಕ್ಷಾ ಡ್ರೈವರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನೊಬ್ಬ ಅಣ್ಣ ಕೋಚಿಂಗ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಮೂಲಕ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರೂ ಕೂಡ ದುಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದೇ ಕಾರಣಕ್ಕಾಗಿ ರಿಂಕು ಸಿಂಗ್ ಕೂಡ 9ನೇ ಕ್ಲಾಸ್ ವರೆಗೆ ಮಾತ್ರ ಓದ್ತಾರೆ. ಅದು ಕೂಡ 9ನೇ ಕ್ಲಾಸ್ ಫೇಲ್. ಮನೆಯಲ್ಲಿ ತೀರಾ ಬಡತನ ಇದ್ದಂತ ಕಾರಣಕ್ಕಾಗಿ ಅಥವಾ ಪ್ರತಿಯೊಬ್ಬರು ದುಡಿಲೇಬೇಕಾದಂತ ಪರಿಸ್ಥಿತಿ ಅಥವಾ ಅನಿವಾರ್ಯತೆ ಇದ್ದಂತ ಕಾರಣಕ್ಕಾಗಿ ರಿಂಕು ಸಿಂಗ್ಗೆ ಎಜುಕೇಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಎಜುಕೇಷನ್ ಕಡೆಗೆ ತೀರಾ ಗಮನವನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ತೀರಾ ಚಿಕ್ಕ ವಯಸ್ಸಿನಲ್ಲೇ ದುಡಿಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಈ ಕಾರಣಕ್ಕಾಗಿ ಅವರ ಅಣ್ಣ ಇಲ್ಲಿ ಕೋಚಿಂಗ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅಲ್ಲಿ ಇವರು ಕೂಡ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಈ ಫ್ಲೋರ್ ಅನ್ನ ಒರೆಸೋದು ಅಂದ್ರೆ ನೆಲವನ್ನ ಒರೆಸುವಂತ ಕೆಲಸವನ್ನ ರಿಂಕು ಸಿಂಗ್ ಮಾಡ್ತಿರ್ತಾರೆ. ಆದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ ಕಡೆಗೆ ವಿಪರೀತವಾದಂತ ಆಸಕ್ತಿ ರಿಂಕು ಸಿಂಗ್ಗೆ. ಈ ಕಾರಣಕ್ಕಾಗಿ ಅವರು ತಂದೆ ಬಳಿ ಈ ವಿಚಾರವನ್ನ ಹೇಳಿದಾಗ ತಂದೆ ಗದರುತ್ತಾರೆ. ಅದೆಲ್ಲವೂ ಕೂಡ ನಮ್ಗೆ ಆಗ್ಬರೋದಿಲ್ಲ, ಯಾವ ಕಾರಣಕ್ಕೂ ನೀನು ಕ್ರಿಕೆಟ್ ಆಡಬಾರ್ದು ಅಂತ ಹೇಳಿ ವಾರ್ನ್ ಮಾಡ್ತಾರೆ. ಜೊತೆಗೆ ಇಡೀ ಕುಟುಂಬಕ್ಕೆ ಏನಾದರೂ ಜವಾಬ್ದಾರಿ ಹೊತ್ತು ಅಥವಾ ಇಡೀ ಕುಟುಂಬಕ್ಕೆ ಆಧಾರ ಆಗುವಂತ ಏನಾದರೂ ಕೆಲಸ ಮಾಡು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾರೆ. ಆದರೆ ರಿಂಕು ಸಿಂಗ್ಗೆ ಮಾತ್ರ ಕ್ರಿಕೆಟ್ ಬಗ್ಗೆ ವಿಪರೀತವಾದಂಥ ಪ್ರೀತಿ ಇರುತ್ತೆ. ಈ ಕಾರಣಕ್ಕಾಗಿ ಕದ್ದು ಮುಚ್ಚಿ ಕ್ರಿಕೆಟ್ ಆಡೋದಕ್ಕೆ ಅಥವಾ ಕ್ರಿಕೆಟ್ ಟ್ರೈನಿಂಗ್ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೆ ರಿಂಕು ಸಿಂಗ್ರಲ್ಲಿ ಅಗಾಧವಾದಂಥ ಪ್ರತಿಭೆ ಇರುತ್ತೆ. ಈ ಕಾರಣಕ್ಕಾಗಿ ಕ್ರಿಕೆಟ್ನಲ್ಲಿ ನಿಧಾನಕ್ಕೆ ಬೆಳೆಯೋದಿಕ್ಕೆ ಶುರುವಾಗ್ತಾರೆ. ಅದರಲ್ಲೂ ಕೂಡ ಕ್ರಿಕೆಟ್ನಲ್ಲಿ ದುಡ್ಡು ಸಿಗೋದಿಕ್ಕೆ ಶುರುವಾದಾಗ ಅವರ ತಂದೆಯು ಕೂಡ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗ್ತಾರೆ. ಅಂದ್ರೆ ಮಗ ಹೇಗೋ ಕುಟುಂಬಕ್ಕೆ ಆಧಾರ ಆಗ್ತಾ ಇದ್ದಾನೆ. ಕ್ರಿಕೆಟ್ ಅಂದ್ರೆ ಅವ್ರು ಅಂದ್ಕೊಂಡಿದ್ರು ಬರೀ ಸುಖ ಸುಮ್ಮನೆ ಆಡೋದಷ್ಟೇ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತೇಳಿ. ಆದ್ರೆ ಕುಟುಂಬಕ್ಕೆ ಅದರಿಂದ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗೋದಕ್ಕೆ ಶುರುವಾದಾಗ ಅವರ ತಂದೆ ನಿಧಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ದೊಡ್ಡ ಮಟ್ಟಿಗಿನ ಬೆಂಬಲ ಅಲ್ಲದೆ ಇದ್ರು ಕೂಡ ಕ್ರಿಕೆಟ್ ಆಡೋದಕ್ಕೆ ಹೋದಾಗ ಅವರು ಬೈತಾ ಇರಲಿಲ್ಲ. ಹೀಗಾಗಿ ರಿಂಕು ಸಿಂಗ್ ಆ ನೆಲ ಒರೆಸುವಂತ ಕೆಲಸವನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡ್ತಾರೆ. ಕ್ರಿಕೆಟ್ ಕಡೆಗೆ ಹೆಚ್ಚೆಚ್ಚು ಗಮನವನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ರಿಂಕು ಸಿಂಗ್ ರಲ್ಲಿ ಅಗಾಧವಾದಂತ ಪ್ರತಿಭೆ ಇದ್ದಂತ ಕಾರಣಕ್ಕಾಗಿ ನಿಧಾನಕ್ಕೆ ಒಂದೊಂದೇ ಹಂತವನ್ನ ಏರ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ರಿಂಕು ಸಿಂಗ್ ಆರಂಭದಲ್ಲಿ ಯಾಕೆ ಆಡುವ ಕಡೆಗೆ ಮೋಹವನ್ನು ತೋರ್ತಾರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಹಣ ಸಿಗ್ತಾ ಇರುತ್ತೆ, ಕುಟುಂಬಕ್ಕೆ ನಾನು ಹೇಗೋ ನೆರವಾಗಬಹುದು ಎನ್ನುವ ಕಾರಣಕ್ಕಾಗಿ. ಅಂತಿಮವಾಗಿ 16 ನಲ್ಲಿ ಆಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ 19 ವರೆಗೂ ಕೂಡ ಜಂಪ್ ಮಾಡ್ತಾರೆ. ನಿಧಾನಕ್ಕೆ ಉತ್ತರ ಪ್ರದೇಶದ ರಣಜಿ ಟ್ರೋಫಿಯನ್ನ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿಂದ ರಿಂಕು ಸಿಂಗ್ ಬದುಕು ಹಂತ ಹಂತವಾಗಿ ಬದಲಾಗೋದಕ್ಕೆ ಶುರುವಾಗುತ್ತೆ. ಆದ್ರೆ 16, 19 ರಣಜಿ ಟ್ರೋಫಿ ಆಡ್ತಾ ಇದ್ರು ಕೂಡ ವಿಪರೀತವಾದ ದುಡ್ಡಿನ ಹರಿವು ಕೂಡ ಇರಲಿಲ್ಲ, ಅಥವಾ ಅವರು ಮನೆಯನ್ನು ಬದಲಾಯಿಸಿ ಒಳ್ಳೆ ಮನೆ ಕಡೆಗೆ ಹೋಗುವಂಥ ಪರಿಸ್ಥಿತಿಯೂ ಕೂಡ ಇರಲಿಲ್ಲ. ಇತ್ತೀಚಿನವರೆಗೂ ಕೂಡ ಈ ದೃಶ್ಯದಲ್ಲಿ ಮನೆಯನ್ನು ಗಮನಿಸ್ತಾ ಇದ್ದೀರಿ, ಅದೇ ಮನೆಯಲ್ಲಿ ರಿಂಕು ಸಿಂಗ್ ವಾಸ ಇದ್ದಿದ್ದು.
ಇವನ್ ಟುಡೇ ಅಂದ್ರೆ ಈಗಲೂ ಕೂಡ ಅವರ ತಂದೆ ತಾಯಿ ಅದೇ ಮನೆಯಲ್ಲಿ ವಾಸ ಇದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದು ನಾನು ಕೊನೆದಾಗಿ ಹೇಳ್ತೀನಿ. ಅದಾದ ಬಳಿಕ ಹಂತ ಹಂತವಾಗಿ ರಿಂಗು ಸಿಂಗ್ ಉತ್ತಮ ಪ್ರದರ್ಶನವನ್ನು ತೋರ್ತಾ ಹೋಗ್ತಾರೆ ರಣಜಿ ಟ್ರೋಫಿಯಲ್ಲಿ. ಈ ಕಾರಣಕ್ಕಾಗಿ 2017ರಲ್ಲಿ ಪಂಜಾಬ್ ತಂಡದ ಕಣ್ಣಿಗೆ ರಿಂಕು ಸಿಂಗ್ ಬೀಳ್ತಾರೆ. 10 ಲಕ್ಷ ರೂಪಾಯಿಗೆ ಅವರನ್ನ ಮೊದಲು ಬಿಡ್ ಮಾಡಲಾಗುತ್ತೆ. ಆದರೆ ಪಂಜಾಬ್ ತಂಡದಲ್ಲಿದ್ದಾಗ ಹೆಚ್ಚಿನ ಅವಕಾಶವೂ ಸಿಗಲಿಲ್ಲ, ತಮ್ಮ ಪ್ರತಿಭೆಯ ಪ್ರದರ್ಶನಕ್ಕೆ ಯಾವುದೇ ವೇದಿಕೆಯೂ ಕೂಡ ಸಿಗಲಿಲ್ಲ. ಅಂತಿಮವಾಗಿ 2018ರಲ್ಲಿ KKR ಅವರನ್ನ 80 ಲಕ್ಷಕ್ಕೆ ಬಿಡ್ ಮಾಡುತ್ತೆ. 80 ಲಕ್ಷ, ಅದು ರಿಂಕು ಸಿಂಗ್ ಮೊದಲು ಕಂಡಂತಹ ಅತಿ ದೊಡ್ಡದಾಗಿರುವಂತಹ ಮೊತ್ತ. ಅದಾದ ಬಳಿಕವೇ ಅವರೊಂದು ಒಳ್ಳೆ ಮನೆಯನ್ನ ಕಟ್ಟಿಸ್ತಾರೆ. ಅವರ ತಂದೆ ತಾಯಿಗೂ ಕೂಡ ಆ ಮನೆಗೆ ಶಿಫ್ಟ್ ಆಗಿ ಅಂತ ಹೇಳ್ತಾರಂತೆ. ಆದರೆ ಅವರ ತಂದೆ ತಾಯಿ ಒಪ್ಪಲಿಲ್ಲ. ಈಗಿರುವಂತಹ ಮನೆಯಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿದೆ, ಅಥವಾ ಈ ವಾತಾವರಣಕ್ಕೆ ನಾವು ಹೊಂದ್ಕೊಂಡು ಬಿಟ್ಟಿದ್ದೇವೆ, ಇನ್ನೊಂದು ಕಡೆ ಹೋಗಿ ನಾವು ಸೆಟ್ಲ್ ಆಗೋದಿಕ್ಕೆ ನಮಗಾಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಕ್ರಿಕೆಟ್ನಲ್ಲಿ ನೀನೇ ಸಾಧನೆ ಮಾಡಿದ್ರು ಎಲ್ಲವೂ ಕೂಡ ನಿನ್ನ ಶ್ರಮ, ನಮ್ಮ ಕೊಡುಗೆ ಏನೇನೂ ಇಲ್ಲ, ನಾನು ನಿನಗೆ ಬೈದಿದ್ದೆ, ನಿನಗೆ ಪ್ರೋತ್ಸಾಹವನ್ನು ಕೊಟ್ಟಿರಲಿಲ್ಲ, ಈ ಕಾರಣಕ್ಕಾಗಿ ನಿನ್ನ ಶ್ರಮದಲ್ಲಿ ನಾವು ಪಾಲುದಾರ ಆಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವ್ರ ತಂದೆ ಹೇಳಿದ್ರಂತೆ. ಇನ್ನು ಹೀಗೆ ರಿಂಕು ಸಿಂಗ್ ಬದುಕು ಕೂಡ ಸಾಗ್ತಾ ಹೋಗುತ್ತೆ. ಅಂತಿಮವಾಗಿ 2022ರ IPLನಲ್ಲಿ ಅವರಿಗೆ ಒಂದಷ್ಟು ಅವಕಾಶಗಳು ಸಿಗುತ್ತೆ KKR ತಂಡದಲ್ಲಿ. ಅಲ್ಲಿ ತಾನು ಏನು ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಅಂತಿಮವಾಗಿ 2023ರ IPL ಟ್ರೋಫಿ ಅವರ ಕ್ರಿಕೆಟ್ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿದೆ. ಇವತ್ತು ರಿಂಕು ಸಿಂಗ್ ಅಂದರೆ ಪ್ರತಿಯೊಬ್ಬರು ಕೂಡ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ರಿಂಕು ಸಿಂಗ್ ಬ್ಯಾಟಿಂಗ್ಗೆ ಬಂದರೆ ಎಲ್ಲರೂ ಕೂಡ ಕಣ್ಣರಳಿಸಿ ಬಹಳ ನಿರೀಕ್ಷೆಯಿಂದ ನೋಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಕೋಲ್ಕತ್ತಾ ಪರ ಚೆನ್ನಾಗಿ ಆಡ್ತಿದ್ದಾರೆ, ಅದರಲ್ಲೂ ಕೂಡ 5 ಸಿಕ್ಸ್ ಅಂತೂ ರಿಂಕು ಸಿಂಗ್ರ ಕ್ರಿಕೆಟ್ ಕರಿಯರ್ಗೆ ದೊಡ್ಡ ಮಟ್ಟಿಗಿನ ಬೂಸ್ಟ್ ನೀಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಂದ ಮಾತ್ರಕ್ಕೆ ಕ್ರಿಕೆಟ್ ಬದುಕಿನಲ್ಲಿ ಏನು ಏಳುಬೀಳಾಗಲಿಲ್ಲ ಅಂತಲ್ಲ, ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ, ಒದ್ದಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಹಂತ ಹಂತವಾಗಿ ಮೇಲಕ್ಕೆ ಬಂದಿದ್ದಾರೆ. 2019ರಲ್ಲಿ BCCIನಿಂದ ನಿಷೇಧಕ್ಕೂ ಕೂಡ ಒಳಪಟ್ಟಿದ್ರು. ಅವರು ವಿದೇಶಿ T20 ಲೀಗನ್ನು ಆಡೋದಕ್ಕೆ ಒಪ್ಕೊಂಡಿರ್ತಾರೆ, ಆದರೆ BCCI ಅನುಮತಿ ತಗೊಂಡಿರಲಿಲ್ಲ. ಯಾಕೆ ಅವರು ವಿದೇಶಿ T20 ಲೀಗನ್ನು ಆಡೋದಕ್ಕೆ ಒಪ್ಕೊಂಡ್ರು ಅಂದರೆ ಅವ್ರಿಗೆ ತೀರಾ ಅನಿವಾರ್ಯ ಆಗಿತ್ತು ಕುಟುಂಬಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ನೀಡೋದಕ್ಕೆ ಅಥವಾ ಕುಟುಂಬದ ಜೊತೆಗೆ ನಿಂತ್ಕೊಳ್ಳೋದಕ್ಕೆ. ಯಾಕಂದರೆ ಕ್ರಿಕೆಟ್ ಬಿಟ್ಟು ಅವ್ರಿಗೆ ಬೇರೆ ಬದುಕೇ ಗೊತ್ತಿರಲಿಲ್ಲ. ಆದರೆ ಕ್ರಿಕೆಟ್ನಲ್ಲಿ ಅವ್ರಿಗೆ ಆಗ ಹೆಚ್ಚಿನ ಹಣವೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ BCCI ಒಪ್ಪಿಗೆಯನ್ನು ಪಡೆಯದಂಥ ಕಾರಣಕ್ಕಾಗಿ ಅಥವಾ ಅನುಮತಿ ಪಡೆದ ಕಾರಣಕ್ಕಾಗಿ ನಿಷೇಧವನ್ನು ಕೂಡ ಹೇರಲಾಗಿತ್ತು. ಆದರೆ ಕೇವಲ 3 ತಿಂಗಳಿಗೆ ಆ ಬ್ಯಾನ್ ಸೀಮಿತ ಆಯಿತು. ಅದಾದ ಬಳಿಕ ಆ ಬ್ಯಾನನ್ನು ತೆರವುಗೊಳಿಸಲಾಯಿತು. ಅದಾದ ನಂತರ ರಿಂಕು ಸಿಂಗ್ ಇನ್ನಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅಂತಿಮವಾಗಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ನೋಡಿ, ರಿಂಕು ಸಿಂಗ್ ಬದುಕು ಪ್ರತಿಯೊಬ್ಬರಿಗೂ ಪಾಠ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವ್ರ ತಂದೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ದಂಥವ್ರು, ಹೆಚ್ಚಿನ ದುಡಿಮೆ ಇರಲಿಲ್ಲ, ಅವ್ರದ್ದು ಅಣ್ಣ ಆಟೋ ರಿಕ್ಷಾ ಡ್ರೈವರ್ ಆಗಿದ್ದಂಥವ್ರು, ಅವರ ಇನ್ನೊಬ್ಬರ ಅಣ್ಣ ಕೋಚಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ತೀರಾ ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ಇವತ್ತು ರಿಂಕು ಸಿಂಗ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಅವರು ನೋಡ್ತಾ ಇದ್ರೆ ಸದ್ಯದಲ್ಲೇ ಇಂಡಿಯಾ ಟೀಮ್ಗೆ ಆಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಂತಹ ಓರ್ವ ಪ್ರತಿಭೆ ಭಾರತ ತಂಡದಲ್ಲೂ ಕೂಡ ಆಡಬೇಕು, ಅವರ ಬದುಕಿಗೆ ಒಳ್ಳೆಯದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಬಂಧುಗಳೇ, ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.